ಹಿಜಾಬ್ಗೆ ಬ್ರೇಕ್ ಹಾಕಿದೆ ಹೈಕೋರ್ಟ್. ಈ ಸಂದರ್ಭದಲ್ಲಿ ಅರ್ಜಿದಾರರ ಪರ ವಕೀಲರಾಗಿರಬಹುದು ಅನೇಕರು ಮಾತನಾಡಿದ್ದಾರೆ. ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನ ಪೂರ್ಣ ಪೀಠ ಕೊಟ್ಟಂತಹ ಈ ತೀರ್ಪನ್ನ ಸ್ವಾಗತಿಸಿದ್ದಾರೆ. ಈಗಾಗಲೇ ಅರ್ಜಿದಾರರ ಪರ ವಕೀಲರಾದಂತಹ ಶತಪಿಶಿ ಶಿವಣ್ಣ ಅವರು ಹೇಳ್ತಾ ಇದ್ರು ಏನಾಗಿದೆ, ಯಾವ ರೀತಿ ಕ್ವಶ್ಚನಿಂಗ್ ಹಾಕಿದ್ದಾರೆ. ಸಂಪೂರ್ಣವಾಗಿ ನಮ್ಗೆ ಪ್ರತಿ ಬಂದ ಮೇಲೆ ಆರ್ಡರ್ ಕಾಪಿ ಬಂದ ಮೇಲೆ ನಾವು ಅರ್ಜಿದಾರರ ಜೊತೆ ಮಾತನಾಡ್ತೇವೆ, ಅರ್ಜಿದಾರರ ಜೊತೆ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ. ಆ ನಂತರ ನಾವು ಯಾವ ರೀತಿಯಾದಂತಹ ಅವಕಾಶಗಳು ಇದೆ, ಅಪೀಲ್ ಹೋಗುವಂತಹ ಅವಕಾಶ ಇದೆ ಆಲ್ರೆಡಿ ಕಾನೂನು ಸುವ್ಯವಸ್ಥೆಯಲ್ಲಿ, ಸೊ ಮುಂದೆ ಚಿಂತನೆ ಮಾಡ್ತೇವೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಆದೇಶ ಸರ್ಕಾರದಿಂದ ಹೈಕೋರ್ಟಿನ ಆದೇಶ ಬಂದಿರಬೇಕಾದ್ರೆ ಸುಮ್ಮನೆ ಕೊಡುವುದಿಲ್ಲ, ಅವರು ದಾಖಲೆಯನ್ನು ಪರಿಶೀಲಿಸಿಯೇ ಕೊಡುವಂತಹದ್ದು. ನಾವು ಆ ರೀತಿಯ ದಾಖಲೆಗಳನ್ನು ಕೊಟ್ಟಿದ್ದೇವೆ. 2002 ಇದ್ದಂತಹ ನಿರ್ಣಯಗಳು, ಮತ್ತೆ ಪ್ರತಿ ವರ್ಷ ಯೂನಿಫಾರ್ಮಿಗೆ ಸೈನ್ ತಗೊಳ್ತಾ ಇದ್ದದ್ದು ಕ್ಲಾಸ್ ರೂಮಿಗೆ ಹೋಗಿ, ನಮ್ಮ ಹತ್ರ ಆ ದಾಖಲೆಗಳನ್ನೆಲ್ಲ ಕೊಟ್ಟಿದ್ದೆ. ಪ್ರತಿ ವಿದ್ಯಾರ್ಥಿನಿಯರು ಆ 20 ವರ್ಷದಿಂದ ಕ್ಲಾಸ್ ರೂಮಿಗೆ ಹೋಗಿ ಸೈನ್ ತಗೊಳ್ತಾ ಇದ್ರು. ಆ ದಾಖಲೆಗಳು ಮತ್ತೆ ನಿರ್ಣಯಗಳು, ನಿರ್ಣಯದಲ್ಲಿ ಭುಜದ ಮೇಲೆ ಶಾಲು ಅಂತ ಹೇಳುವಂತಹದ್ದು ಇದೆ, ಹಿಂದಿನಿಂದ ಇದ್ದಂಥದ್ದು. ಮತ್ತೆ ಫೋಟೋಗ್ರಫಿ, ನಮ್ಮ CCTVಯ ಫುಟೇಜ್ ಇದೆಲ್ಲವನ್ನು ಕೊಟ್ಟಿದ್ದೇವೆ. ನಾವು ಸೃಷ್ಟಿ ಮಾಡೋದು ಅಂತ ಆಗ್ತಿದ್ರೆ, ನಮ್ಮ ಕ್ಷೇತ್ರದಲ್ಲಿ 12 PU ಕಾಲೇಜ್ ಇದೆ, ಅಲ್ಲಿ ಎಲ್ಲಿಯೂ ಕೇಸರಿ ಶಾಲು ಆಗಲಿಲ್ಲ. ಅಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಮಿಜಾಬ್ ತೆಗೆದಿಟ್ಟು ಹೋಗ್ತಾ ಇದ್ರು. ನಮ್ಮಲ್ಲಿ ಅಂತದ್ದೇನು ಸಮಸ್ಯೆ ಇಲ್ಲ. ಇದು ಸೃಷ್ಟಿ ಮಾಡಿದಂಥವರು, ರಾಜಕೀಯ ಲಾಭ ಮಾಡಿಕೊಂಡು ಬೇಕು ಅಂತ ಮಾಡಿದವರು, ಅವರಿಗೆ ಸರಿಯಾದ ಉತ್ತರವನ್ನು ಈಗ ನ್ಯಾಯ ಕೊಟ್ಟಿದೆ. ಹಿಜಾಬ್ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಏನು ಹೈಕೋರ್ಟ್ನ ಪೂರ್ಣ ಪೀಠ ಮಹತ್ವದ ತೀರ್ಪನ್ನ ಕೊಟ್ಟಿದೆ, ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಒಂದಷ್ಟು ಅಂಶಗಳನ್ನ ಈ ಒಂದು ಪೂರ್ಣ ಪೀಠ ಕೇಳಿದೆ. ಆ ಒಂದು ಅಂಶಗಳನ್ನ ನಾವು ಗಮನಿಸ್ತಾ ಹೋದ್ರೆ 4 ಪ್ರಶ್ನೆಗಳನ್ನ ಈ ಒಂದು ಪೂರ್ಣ ಪೀಠ ಕೇಳಿದೆ. ಆ ಒಂದು ಅಂಶಗಳಲ್ಲಿ ಹಿಜಾಬ್ ವಿಚಾರಕ್ಕೆ ಇದು ಕಡ್ಡಾಯನಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು. ಧಾರ್ಮಿಕವಾಗಿ ಇದನ್ನ ಧರಿಸಲೇಬೇಕನ್ನುವ ಪ್ರಶ್ನೆ ಕೇಳಲಾಗಿತ್ತು. ರಾಜ್ಯ ಸರ್ಕಾರದ ಆದೇಶದಲ್ಲಿ ಏನಾದರೂ ಉಲ್ಲಂಘನೆ ಆಗಿದೆಯಾ ಅಥವಾ ಇದು ಸಂವಿಧಾನ ಬಾಹಿರ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈ ಸಂದರ್ಭದಲ್ಲಿ ಪೂರ್ಣ ಪೀಠ ಕೇಳಿದೆ. ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದೆ ಇವತ್ತು ಪೂರ್ಣ ಪೀಠ. ಹಿಜಾಬ್ ಧಾರಣೆ ಇಸ್ಲಾಂನ ಕಡ್ಡಾಯ ಧಾರ್ಮಿಕ ಆಚರಣೆನ? ಅದಕ್ಕೆ ಉತ್ತರ, ಇಸ್ಲಾಂ ಪ್ರಕಾರ ಮಹಿಳೆಯರು ಹಿಜಾಬ್ ಧರಿಸಲೇಬೇಕು ಅಂತಿಲ್ಲ. ಇಸ್ಲಾಂ ಪ್ರಕಾರ ಮಹಿಳೆಯರು ಇದನ್ನ ಧರಿಸುವಂತಹ ಒಂದು ಕಡ್ಡಾಯ ಇಲ್ಲ. ಯೂನಿಫಾರ್ಮ್ ನಿಗದಿ ಖಾಸಗಿ ದನಕ್ಕೆ ಧಕ್ಕೆನಾ? ಶಾಲಾ ಸಮವಸ್ತ್ರವನ್ನ ವಿದ್ಯಾರ್ಥಿಗಳು ವಿರೋಧಿಸುತ್ತಿಲ್ವಾ ಅಂತಿಲ್ವಾ ಅನ್ನುವಂತಹ ಉತ್ತರವನ್ನ ನೀಡಲಾಗಿದೆ. ರಾಜ್ಯ ಸರ್ಕಾರದ ಆದೇಶ ಅರ್ಥಹೀನ ಕಾನೂನು ಬಾಹಿರನ ಅನ್ನೋದಕ್ಕೆ ಆದೇಶ ಹೊರಡಿಸಲು ಸರ್ಕಾರಕ್ಕೆ ಸಂಪೂರ್ಣವಾದ ಹಕ್ಕಿದೆ ಅನ್ನೋದನ್ನ ಹೇಳಿದೆ ಪೂರ್ಣ ಪೀಠ. ಉಡುಪಿ ಕಾಲೇಜಿಂದ ಕಾನೂನು ಉಲ್ಲಂಘನೆಯಾಗಿದೆಯಾ ಅನ್ನೋದಕ್ಕೆ ಕಾಲೇಜು ಆಡಳಿತ ಮಂಡಳಿಗೆ ಸಮವಸ್ತ್ರ ನಿಗದಿಪಡಿಸುವ ಹಕ್ಕಿದೆ ಅನ್ನೋದನ್ನ ಕೂಡ ಉತ್ತರವನ್ನ ಕೊಟ್ಟಿದೆ ಹೈಕೋರ್ಟ್ನ 3-ಸದಸ್ಯ ಪೀಠ. ಸೊ 4 ಪ್ರಶ್ನೆಗಳನ್ನ ಈಗಾಗಲೇ ನೀಡಿದೆ ಹೈಕೋರ್ಟ್ನ 3-ಸದಸ್ಯ ಪೀಠ, ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದೆ. ಹೈಕೋರ್ಟ್ ಕೇಳಿದಂತಹ ಪ್ರಶ್ನೆಗಳನ್ನ ನಾವು ಇನ್ನೊಂದ್ಸಲ ನಾವು ರಿಕಾಲ್ ಮಾಡೋದಾದ್ರೆ, ಹಿಜಾಬ್ ಧರಿಸೋದು ಇಸ್ಲಾಂನ ನಂಬಿಕೆ ಪ್ರಕಾರ ಇದು ಅತ್ಯಗತ್ಯ ಆಚರಣೆನ? ಜೊತೆಗೆ 2ನೇ ಪ್ರಶ್ನೆ, ಸರ್ಕಾರದ ಆದೇಶ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೇನ? ಸರ್ಕಾರದ ಆದೇಶ Article 14-15 ಉಲ್ಲಂಘನೇನ? ಉಡುಪಿ ಕಾಲೇಜಿನ ಬಗ್ಗೆ ಒಂದ್ ಕಡೆ ಶಿಸ್ತು ತನಿಖೆಯ ಅಗತ್ಯ ಇದೆಯಾ ಅಥವಾ ಕಾನೂನು ಬಾಹಿರವಾಗಿ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ಹೈಕೋರ್ಟ್ನ 3-ಸದಸ್ಯ ಪೀಠ ಕೇಳಿತ್ತು. ಅದಕ್ಕೆ ಕೂಡ ಉತ್ತರವನ್ನ ಪೀಠ ನೀಡಿದೆ. ಹಿಜಾಬ್ ಅತ್ಯಗತ್ಯ ಧಾರ್ಮಿಕ ಆಚರಣೆಯಲ್ಲ, ಕಡ್ಡಾಯವಾಗಿ ಧರಿಸಬೇಕು ಅನ್ನೋದು ಇಲ್ಲ ಅನ್ನೋದನ್ನ ಕೂಡ ಉತ್ತರ ಕೊಟ್ಟಿದೆ. ಜೊತೆಗೆ ಸರ್ಕಾರದ ಆದೇಶ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯನ್ನ ಅನ್ನುವಂತಹ ಪ್ರಶ್ನೆಗೆ ಸರ್ಕಾರದ ಸಮವಸ್ತ್ರ ಸಂಹಿತೆ ಕಾನೂನುಬದ್ಧವಾಗಿದೆ ಅನ್ನುವಂತಹ ಉತ್ತರವನ್ನ ಈಗಾಗಲೇ ಪೂರ್ಣ ಪೀಠ ನೀಡಿದೆ.